ಹಲೋ ನಮಸ್ತೆ. ಬ್ಲಿಂಕ್ ಸಿನಿಮಾ ಈ ವರ್ಷದ ಒನ್ ಆಫ್ ದ ಬೆಸ್ಟ್ ಸಿನಿಮಾ. ತುಂಬ ಡಿಫ್ರೆಂಟ್ ಆಗಿ ಸಖತ್ತಾಗಿ ಮಾಡಿರುವಂಥ ಚಿತ್ರ. ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅಮೆಝಾನ್ ಪ್ರೈಮಲ್ಲಿ ಸ್ಟ್ರೀಮ್ ಆಗ್ತಿದೆ, ನೋಡದೆ ಇರೋರು ಬೇಗ ನೋಡಿಬಿಡಿ. ನಾನು ಮೂವಿನ ಥಿಯೇಟ್ರಲ್ಲಿ ನೋಡಿದ್ದೆ, ಸ್ವಲ್ಪ ತಲೆಗೆ ಹುಳ ಬಿಟ್ಟಿತ್ತು, ಅದಕ್ಕೆ ಮತ್ತೆ ಒಂದು ಸಲ ನೋಡಿದೆ. ಆಗ ಮೂವಿಲಿದ್ದ ಡೀಟೇಲ್ಸ್ಗಳು ಸಖತ್ ಇಷ್ಟ ಆಯಿತು. ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಯಾವತ್ತೋ ವೀಡಿಯೋ ಅಪ್ಲೋಡ್ ಮಾಡ್ತಿರೋದು ಯಾವತ್ತೋ, ಲೇಟ್ ಆಗಿದೆ ತುಂಬ. ಓಕೆ, ಕೆಲವು ಡೀಟೇಲ್ಸ್ಗಳು ನಿಮ್ಗೆ ಮೊದಲೇ ಗೊತ್ತಿರ್ಬೋದು. ನನಗೆ ಸಿಕ್ಕಂಥ ಕೆಲವು ಕ್ರೇಜಿ ಡೀಟೇಲ್ಸ್ಗಳನ್ನು ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಕಮ್ ಆನ್. ಮೊದಲ ಡೀಟೇಲ್ ಏನಂದರೆ, ಕ್ರೆಡಿಟ್ ಎಲ್ಲ ಆದಮೇಲೆ ಮೂವಿ ಶುರು ಆಗೋದು ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡಿದ ಹಾಗೆ, ಹಾಗೆ ಮೂವಿ ಎಂಡ್ ಆಗೋದು ಕೂಡ ಕಣ್ಣನ್ನು ನಿಧಾನಕ್ಕೆ ಮುಚ್ಚಿದ ಹಾಗೆ. ಅಂದರೆ ಇಲ್ಲಿ ಸಿನಿಮಾದ ಹೆಸರೇ ಬ್ಲಿಂಕ್ ಆಗಿರೋದ್ರಿಂದ ಮತ್ತು ಕಣ್ಣು ಐ ಡ್ರಾಪ್ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದನ್ನು ಈ ರೀತಿ ಮಾಡಿದ್ದಾರೆ ಅನಿಸುತ್ತೆ. ತುಂಬ ಚೆನ್ನಾಗಿತ್ತದು. ಹಾಗೆ ಸ್ಟಾರ್ಟಿಂಗಲ್ಲೇ ಗೋಪಾಲ್ ಕೃಷ್ಣ ಅವರು ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಮತ್ತೆ ನಮ್ಮ ಹೀರೋ ಅಪೂರ್ವನ ಇಂಟ್ರಡಕ್ಷನ್ ಆಗುತ್ತೆ. ಅಭಿಜ್ಞಾ ಅನ್ನೋ ನಾಟಕ ತಂಡದ ಒಬ್ಬ ಕಲಾವಿದ, ಅದನ್ನು ನೀವು ಅವರು ಹಾಕೊಂಡಿರೋ ಟೀ ಶರ್ಟ್ ಮೇಲೆ ಗಮನಿಸಬಹುದು. ಹಾಗೆ ಇದೇ ಹೆಸರಿನ ಒಂದು ನಿಜವಾದ ನಾಟಕ ತಂಡ ಇದೆ. ಶ್ರೀನಿಧಿಯವರು, ನಮ್ಮ ಡೈರೆಕ್ಟರ್ ಶ್ರೀನಿಧಿಯವರು ಕೂಡ ಅಲ್ಲಿ ಬಣ್ಣ ಹಚ್ತಾ ಇದ್ರಂತೆ. ಹಾಗೆ ಅದೇ ತಂಡದ ಅನೇಕರು ಈ ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಹಾಗೆ ಅದೇ ಟೈಮಲ್ಲಿ ಅಪೂರ್ವ ಅವರು ಗ್ರೀನ್ ರೂಮ್ಗೆ ಹೋಗುವಾಗ ಒಂದು ವಾಯ್ಸ್ ಕೇಳುತ್ತೆ, ಅದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಮುಂದೆ ಬೇಕಾಗತ್ತೆ. ಮತ್ತೆ ಅಪೂರ್ವ ಅವರು ಇಲ್ಲಿ ಫೋನ್ ಕಾಲ್ ನಲ್ಲಿ ಮಾತಾಡ್ತಾರಲ್ವಾ ಎಡಿಟಿಂಗ್ ಕೆಲಸದ ಬಗ್ಗೆ, ಆ ಕಡೆ ಮಾತಾಡ್ತಾ ಇರೋರು ಯಾರಂತ ಗೊತ್ತಾಯ್ತಾ? ಫುಲ್ ಟೈಮ್ ಮಾಡ್ತೀರಲ್ವಾ? ಅದು ಡೈರೆಕ್ಟರ್ ಶ್ರೀನಿಧಿ ಅವರು. ಹಾಗೆ ಹಿಂದ್ಗಡೆ ನಾಟಕದ ಪೋಸ್ಟರ್ಸ್ಗಳನ್ನೆಲ್ಲ ನೀವು ಗಮನಿಸಬಹುದು. ಹಾಗೆ ಅವ್ರು ಇವಾಗ ಮಾಡ್ತಿರುವಂಥ ನಾಟಕ ದೊರೆ ಈಡಿಪಸ್, ಇದಕ್ಕೂ ಮೂವಿಗೂ ಬಹಳ ಕನೆಕ್ಷನ್ ಇದೆ, ಅದ್ರ ಬಗ್ಗೆ ಮಾತಾಡೋಣ ಮುಂದೆ. ಹಾಗೆ ಪೋಸ್ಟರಲ್ಲಿ ಮ್ಯೂಸಿಕ್ಕನ್ನು ಪ್ರಸನ್ನ ಕುಮಾರ್ ಎಸ್ ಅಂತ ನೀವು ನೋಡ್ಬೋದು. ಮೂವಿಗೆ ಮ್ಯೂಸಿಕ್ ಕೊಟ್ಟಿರೋದು ಕೂಡ ಅವರೇ. ಸಖತ್ ಸಾಂಗ್ಸ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರು ನೀವು ಸಿಗಲ್ಲ, ಅದಕ್ಕೆ ಎಲ್ಲ ಹೇಳಿಬಿಟ್ಟೆ, ಸಖತ್ತಾಗಿ ಮಾಡಿದ್ದೀರ. ಪೂರ್ವನ ಪಾತ್ರ ಇಲ್ಲಿ ಕೆಲಸ ಹುಡುಕ್ತಾ ಇರೋನು, ಎಕ್ಸಾಮ್ನ ಕ್ಲಿಯರ್ ಮಾಡದೇ ಇರೋನು, ಮಿಡ್ಲ್ ಕ್ಲಾಸ್ ಹುಡುಗ, ಒಂಥರ ನಮ್ಮ ಥರ ನಿಮ್ಮ ಥರಾನೇ. ಅಲ್ಲ ಅಲ್ಲ ಅಲ್ಲ, ನಮ್ಮ ಥರ ನಿಮ್ಮ ಥರ ಅಲ್ಲ ಗುರು, ಯಾಕಂದರೆ ಅವ್ರು ಗ್ಲೋವರ್ ಇದ್ದಾರೆ, ನಮಗಿಲ್ಲ. ಇವರ ನೋಡಿ ಅಪೂರ್ವನ ಪ್ರಿಯತಮೆ, ಎಷ್ಟು ಕ್ಯೂಟ್ ಇದ್ದಾರೆ ಅಲ್ವಾ ನೋಡೋಕ್ಕೆ. ಸಾರಿ ಬ್ರೋ, ಸಾರಿ. ಸೊ ನೆಕ್ಸ್ಟ್, ಇವರ ಮೆಸೇಜ್ಗಳಲ್ಲಿ ತುಂಬ ಡೀಟೇಲ್ಸ್ ಇದೆ, ಅದನ್ನು ನೀವು ಗಮನಿಸಿದ್ರೆ ಇಲ್ಲೊಂದು ಗ್ರೂಪ್ ಇದೆ. ಇಲ್ಲಿ ವರ್ಕ್ ಫ್ರಮ್ ಹೋಮ್ ಹಾಗೆ ಪಾರ್ಟ್ ಟೈಮ್ ಜಾಬ್ಸ್ ಬಗ್ಗೆ ಒಂದು ಜಾಬ್ ಗ್ರೂಪ್ ಇದೆ. ನಾವು ಕೂಡ ಜಾಬ್ ಹುಡುಕುವಾಗ ಈ ಥರದ ಗ್ರೂಪ್ಗಳಿಗೆಲ್ಲ ಜಾಯ್ನ್ ಆಗಿರ್ತೀವಿ, ಆದರೆ ಬರೋದೆಲ್ಲ ಬರೀ ಇಂಥದ್ದೇ. ಮತ್ತು ಸಪ್ಪೆ ಅವರು ಫೋನ್ ಚಾಟ್ ಕೂಡ ನೋಡಿದ್ರೆ ಅಲ್ಲಿ ಸತ್ಯ ಇನ್ಸ್ಟಾದಲ್ಲಿ ಮೆನ್ಷನ್ ಮಾಡಿರೋದು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಚಾಟ್ ಮಾಡಿರೋದು ಅದನ್ನೆಲ್ಲ ಗಮನಿಸ್ಬೋದು. ಈ ಎಲ್ಲ ಡೀಟೇಲ್ಗಳ ಬಗ್ಗೆ ಟೀಮ್ ಸಖತ್ ಗಮನ ಕೊಟ್ಟಿದ್ದಾರೆ. ಹಾಗೆ ಸ್ಟಿಕ್ಕರ್ಗಳಲ್ಲಿ ಅಲ್ಲಿ ಇಲ್ಲಿ ನಮ್ಮ ಸೆಲೆಬ್ರಿಟೀಸ್ಗಳನ್ನೆಲ್ಲ ನೀವು ನೋಡ್ಬೋದು. ನಮ್ಮ ಸಾಯಿ ಕುಮಾರ್ ಅವರ ಸ್ಟಿಕ್ಕರ್, ವಿಷ್ಣು ದಾದಾ ಅವರ ಸ್ಟಿಕ್ಕರ್, ಹಾಗೆ ಒಂದು ಕಡೆ ಮೆಸೇಜಲ್ಲಿ ನಮ್ಮ ಡಿ ಬಾಸ್ ಅವರು ಕೂಡ ಬಂದು ಹೋಗ್ತಾರೆ. ಹಾಗೆ ಅಪ್ಪು ಅವ್ರನ್ನ, ಶಿವಣ್ಣ ಅವ್ರನ್ನ ಡಿ ಪಿಯಲ್ಲಿ ನೀವು ನೋಡ್ಬೋದು. ಮತ್ತು ನಮ್ಮ ಯೂಟ್ಯೂಬ್ ಸ್ಟಾರ್ ಸಿಂಗರ್ ಸೂರಜ್ ಕೆ ಎಮ್ ಅವ್ರನ್ನ ಕೂಡ ನೋಡ್ಬೋದು. ನಂಗೆ ಅವ್ರ ಹಾಡುಗಳೆಲ್ಲ ಬಹಳ ಇಷ್ಟ. ನೀರಾಗಲಿ ನಿಮ್ಮ ತಪ್ಪಯ್ಯ ಅಂತೀನಿ, ದಯವಿಟ್ಟು ಇಲ್ಲಿಗೆ ಬಿಟ್ಬಿಡಿ. ಅಪೂರ್ವನ ಬಗ್ಗೆ ಇನ್ನೂ ಕೆಲವು ಕ್ರೇಜಿ ಡೀಟೇಲ್ಸ್ ಇದೆ, ಅದನ್ನ ತಿಳ್ಕೊಳ್ಳೋಣ ಬನ್ನಿ. ಅವನು ಎಕ್ಸಾಮ್ ಕ್ಲಿಯರ್ ಮಾಡಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ, ಬಟ್ ಯಾವ ಸಬ್ಜೆಕ್ಟ್ ಅನ್ನೋದನ್ನು ಹೇಳಲ್ಲ ಅಲ್ವಾ. ಅದರಲ್ಲಿ ಒಂದು ಸಬ್ಜೆಕ್ಟ್ ಹೇಗೋ ಸಿಕ್ತು, ಅದು ಸೋಷಿಯಲ್ ಸೈಕಾಲಜಿ ಅಂತ. ಇದನ್ನು ನೀವು ನೋಡ್ಬೋದು, ಬುಕ್ ಸ್ಟಾಲ್ಗೆ ಹೋದಾಗ ನೀವು ಇಲ್ಲಿ ಗಮನಿಸ್ಬೋದು. ಹಾಗೆ ಅವನ ಬ್ಯಾಂಕ್ ಅಕೌಂಟ್ ಇರೋದು ರಾಯದುರ್ಗದಲ್ಲಿ, ಬ್ಯಾಂಕ್ ಬ್ಯಾಲೆನ್ಸ್ 1017, ಅದರಲ್ಲಿ 1000 ಈಗಷ್ಟೇ ಸಪ್ಪೆ ಅವ್ರು ಕಳಿಸಿದ್ದು. ಹಾಗೆ ಇಲ್ಲಿ ಹಣ ಕಳಿಸೋದಕ್ಕೆ ಒಂದು ಹೊಸದಾಗಿ ಇವರು ಆ್ಯಪ್ ಕ್ರಿಯೇಟ್ ಮಾಡಿದ್ದಾರೆ, ಅದು ಮನಿ ಪೇ ಅಂತ. ನೈಸ್ ಅಲ್ವಾ. ಹಾಗೆ ಇಲ್ಲಿ ಅಪೂರ್ವ ಅವರ ಡಿ ಪಿ ಯಾವುದು ಅಂತಲೂ ಕೂಡ ನೀವು ಗಮನಿಸ್ಬೋದು. ಇದು ಅವರ ಡಿ ಪಿ ಶಿವಣ್ಣ ಅವರ ಜೊತೆ, ರಿಯಲ್ ಫೋಟೋ ಇದೆ ಅನಿಸುತ್ತೆ, ದೀಕ್ಷಿತ್ ಅವರು ಶಿವಣ್ಣ ಅವರ ಜೊತೆ ತೊಗೊಂಡಿರುವಂಥ ಫೋಟೋ. ಹಾಗೆ ಅಪೂರ್ವನ ಫೋನ್ ನಂಬರ್ ಕೂಡ ನಂಗೆ ಸಿಕ್ತು, ಆದರೆ ಇದು ಕಾಲ್ ಮಾಡಿ ನೋಡಿದೆ ಬ್ಯುಸಿ ಅಂತ ಬಂತು. ಮೋಸ್ಟ್ಲಿ ಅಪೂರ್ವ ಅವರು ಫೋನ್ನ ಬಿಟ್ಟು ಎಲ್ಲೋ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಹೋಗಿರ್ಬೋದು ಅಂತ ಸುಮ್ಮನೆ ಅದೆ. ಅಪೂರ್ವ ಹಾಕೊಂಡಿರೋ ಟೀ ಶರ್ಟ್ಗಳನ್ನ ಒಂದು ರೀತಿ ಮೆಟಾಫರ್ಗಳಾಗಿ ಬಳಸ್ಕೊಂಡಿದ್ದಾರೆ. ಟೀ ಶರ್ಟಲ್ಲಿ ಏನು ಬರೆದಿದ್ದಾರೆ ಹಾಗೆ ಅಲ್ಲಿ ಏನು ನಡೀತಿದೆ ಅದಕ್ಕೆ ಸಂಬಂಧ ಇದೆ. ಮೊದಲನೇದಾಗಿ ಟೈಮ್ ಅಂದರೆ ಪಕ್ಕ 4:20 ಅಂತ, ಅದ್ರ ಬಗ್ಗೆ ಹೆಚ್ಚಿಗೆ ಏನು ಹೇಳೋದು ಬೇಡ ಬಿಡಿ, ಸಿನಿಮಾ ನಿಂತಿರೋದೇ ಅದ್ರ ಮೇಲೆ ಅಲ್ವಾ. ಟೈಮ್ ಅಂದರೆ ಪಕ್ಕ 4:20,
ನೆಕ್ಸ್ಟ್ ಶರ್ಟ್ ಅಂದ್ರೆ ಅಪೂರ್ವ ತನ್ನ ತಂದೆ ಬಗ್ಗೆ ತಿಳ್ಕೊಳಕ್ ಹೋಗ್ತಾನಲ್ವಾ, ಅವಾಗ ಶರ್ಟ್ ನಲ್ಲಿ ದ ಬೆಸ್ಟ್ ಅಪ್ಪ ಮಗ ಜೋಡಿನ ನೀವು ನೋಡಬಹುದು, ರಾಜಕುಮಾರ. ಸಕ್ಕ ಟ್ರಿಬ್ಯೂಟ್ ಅಲ್ವಾ. ಇನ್ನೊಂದು ಶರ್ಟ್ನಲ್ಲಿ ಶ್ರಾಡಿಂಗರ್ಸ್ನ ಕ್ಯಾಟ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಇದೇನು ಎಕ್ಸ್ಪೆರಿಮೆಂಟ್ ಅಂದರೆ, ಶ್ರಾಡಿಂಗರ್ಸ್ ಅನ್ನೋ ಒಬ್ಬ ವಿಜ್ಞಾನಿ ಒಂದು ಬೆಕ್ಕನ್ನು ಒಂದು ಬಾಕ್ಸ್ ಒಳಗಡೆ ಹಾಕಿ 50% ಕೊಲ್ಲುವಂಥ ಶಕ್ತಿ ಇರುವಂಥ ರೇಡಿಯೋ ಆ್ಯಕ್ಟಿವ್ ಆ್ಯಟಮನ್ನು ಇಡ್ತಾನೆ. ಆ ಬೆಕ್ ಏನಾಗ್ಬೋದು, ಎರಡು ಚಾನ್ಸ್ ಇದೆ, ಒಂದು ಸಾಯ್ಬೋದು ಇಲ್ಲ ಬದುಕ್ಬೋದು. ಇದನ್ನು ಇನ್ನೂ ಡೀಟೇಲಾಗಿ ನೀವು ಸ್ಟಡಿ ಮಾಡ್ಬೋದು, ಆದರೆ ನಮಗೆ ಅರ್ಥ ಆಗೋದು ಕಷ್ಟ. ನಮ್ಮಂಥ ಮನುಷ್ಯರಿಗೆ ಹೇಗೆ ಅರ್ಥ ಆಗಬೇಕು ಹೇಳಿ ವೆಂಕಟೇಶ್ವರ. ಈ ಶರ್ಟ್ ಹಾಕೊಂಡಿದ್ದಾಗ ಕೂಡ ಅವನ ಪರಿಸ್ಥಿತಿ ಅದೇ ಥರ ಇರುತ್ತೆ, ಮುಂದೇನಾಗುತ್ತೆ ಅನ್ನೋದು ಪ್ರೆಡಿಕ್ಟ್ ಮಾಡದೇ ಇರೋ ಥರ. ಅವನ ತಂದೆ ಬದುಕಿರ್ಬೋದು ಸತ್ತಿರ್ಬೋದು, ಎರಡು ಚಾನ್ಸ್ ಇದೆ ಅಲ್ವಾ, ಅದಕ್ಕಿದ್ದು ಸೂಟ್ ಆಗುತ್ತೆ. ಫ್ಲ್ಯಾಶ್ಬ್ಯಾಕ್ ಎಪಿಸೋಡ್ 1996 ರಿಲೀಸ್ ಆಗೋದ್ರಿಂದ ಆ ಟೈಮ್ ಲೈನ್ ತೋರಿಸೋದಕ್ಕೆ ಇವರು ತುಂಬ ವರ್ಕ್ ಮಾಡಿದ್ದಾರೆ. ಅಲ್ಲಿನ ಸಿನಿಮಾ ಪೋಸ್ಟರ್ಸು, ಕಾರು, ಕ್ಯಾಮ್ರಾ, ಟೇಲರಿಂಗ್ ಮಿಷನ್ನು, ಈ ಎಲ್ಲ ಡೀಟೇಲ್ಸ್ಗಳು ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಕ್ರೇಜಿ ಡೀಟೇಲ್ಸ್ ನಾನು ಗಮನಿಸ್ಬೋದು, ಅದೇನೆಂದರೆ ಅರಿವು ಹಾಗೆ ಗೋಪಾಲ್ ಅವರು ಮೀಟ್ ಆಗ್ತಾರಲ್ವಾ, ಆಗ ರತ್ನಾಕರ ಶಾಸ್ತ್ರಿಗಳ ಸೆಮಿನಾರ್ಗೆ ಅವರೆಲ್ಲ ಹೋಗ್ತಾ ಇರ್ತಾರೆ. ಈ ಹೆಸರನ್ನ ನೀವು ಸ್ಟಾರ್ಟಿಂಗಲ್ಲೇ ಕೇಳಿರ್ತೀರಲ್ವಾ, ಮೈಸೂರಿಂದ ರತ್ನಾಕರ ಶಾಸ್ತ್ರಿಗಳ ಮೊಮ್ಮಗಳು ಬರ್ತಾ ಇದ್ದಾಳೆ, ಯಾರಿಗಾದರೂ ಪಿಕ್ ಮಾಡಕ್ಕೆ ಹೇಳೋ ಅಂದರೆ 1996 ಇರುವಂಥ ಶಾಸ್ತ್ರಿಗಳು ಅವ್ರ ಮೊಮ್ಮಗಳು 2001 ನಾಟಕ ನೋಡೋಕ್ಕೆ ಬರ್ತಾರೆ. ಏನಾದರೂ ಲಿಂಕ್ ಇದೆಯಾ ಅದಕ್ಕೂ ಇದಕ್ಕೂ, ಗೊತ್ತಾಗ್ತಾ ಇಲ್ವೇ? ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇದ್ರೇ ಒಳ್ಳೆಯದು. ಎಲ್ಲರೂ ಸೇರಿ ಕುವೆಂಪು ಅವರ ಕಲಾಭವನಕ್ಕೆ ಹೋಗ್ತಾರಲ್ವಾ, ಅಲ್ಲಿ ಭೂತಯ್ಯನ ಮಗ ಈ ಚಿತ್ರದ ವಿಮರ್ಶೆಯನ್ನು ಗಮನಿಸಬಹುದು. 1974 ಚಿತ್ರ ಇದು. ಹಾಗೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನು ಕೂಡ ನೋಡ್ಬೋದು, ಆ ಕಾಲದ ಅಡ್ವರ್ಟೈಸ್ಮೆಂಟ್ಗಳು, ಮೋತಿ ಸ್ಯಾಂಡಲ್ ಸಾಬೂನು, ಕ್ವಾಲಿಟಿ ರುಚಿ ಗರಿಗರಿ ಬಿಸ್ಕೆಟು, ಜಯಂತಿಯ ಜಯಿಸುವ ಗುಣಗಳು ಲಕ್ಸ್ ಅಂತೆ. ಆ ಟೈಮ್ ಆ್ಯಡ್ಗಳು ಹೇಗಿರ್ತಿತ್ತಲ್ವಾ, ನಾಸ್ಟಾಲ್ಜಿಯಾ. ಮತ್ತೆ ದೇವಕಿ ಅವರು ಅರಿವು ಹತ್ರ ಮೈಸೂರಿಗೆ ಬಂದಿದ್ದೆ ಅಂತ ಹೇಳ್ತಾರೆ. ಹೋದ ಸರ್ತಿ ನಾವು ದಸರಾಗ ಹೋಗಿದ್ವಿ, ತುಂಬಾ ಜನ ಇದ್ರು ಗೊತ್ತಾ. ಅದಕ್ಕೆ ಸಾಕ್ಷಿ ಅನ್ನೋ ತರ ಗೋಡೆಯಲ್ಲಿ ಫೋಟೋನ ಕೂಡ ನೀವು ನೋಡಬಹುದು. ಟೈಮ್ ಲೈನ್ ಹೇಳೋದಕ್ಕೆ ಮೂವಿ ಪೋಸ್ಟರ್ಸ್ಗಳನ್ನು ಯೂಸ್ ಮಾಡ್ಕೊಂಡಿದ್ದಾರೆ. 2001 ಅಪೂರ್ವ ಅವರ ತಂದೆ ಕಾಣೆ ಆಗ್ತಾರೆ, ಅದಕ್ಕೆ ಅಪೂರ್ವ ಟೈಮ್ ಟ್ರಾವೆಲ್ ಮಾಡಿ ಬರ್ತಾನೆ. ಆಗ ನೀವು ಗೋಡೆಯಲ್ಲಿರೋ ಪೋಸ್ಟರ್ಸ್ನ ಕಾಣ್ಬೋದು, ಜಂಬು ಸರ್ಕಸ್ ಮತ್ತು ಸುದೀಪ್ ಅವರ ಹುಚ್ಚ ಸಿನಿಮಾ ಮತ್ತು ಶಿವಣ್ಣ ಅವರ ಅಸುರ ಸಿನಿಮಾ, ಅವೆರಡು ಕೂಡ ಅದೇ ಎಸ್ವಿಯಲ್ಲಿ 2001 ರಿಲೀಸ್ ಆದಂಥ ಚಿತ್ರಗಳು. ಅಸುರ ಅಂತ ಯಾಕೋ ಅಪೂರ್ವನಿಗೆ ಹೇಳಿದ ಹಾಗಿಲ್ವಾ, ಅಸುರನೂ ಹೌದು ಸುರನೂ ಹೌದು ಅಂತ. ಹಾಗೆ ಈ ಪೋಸ್ಟರ್ಸ್ಗಳಲ್ಲಿ ನನಗೆ ಸ್ವಲ್ಪ ಮಿಸ್ಟೇಕ್ ಅನಿಸಿದ್ದು ಏನಂದರೆ, 1996 ಅರಿವು ಟೈಮ್ ಟ್ರಾವೆಲ್ ಮಾಡಿ ರಾಯದುರ್ಗಕ್ಕೆ ಬರ್ತಾನೆ. ಆದರೆ ಬಸ್ ಸ್ಟ್ಯಾಂಡಲ್ಲಿ ಅಮೆರಿಕ ಮೂವಿ ಪೋಸ್ಟರ್ನ ನೀವು ಗಮನಿಸ್ಬೋದು, ಆದರೆ ಅದು ರಿಲೀಸ್ ಆಗಿದ್ದು 1997. ನಾನೇ ತಪ್ಪು ತಿಳ್ಕೊತಿದ್ದೀನ ಗೊತ್ತಾಗ್ತಿಲ್ಲ. ಏನು ನಡೀತಾ ಇದೆ ಇಲ್ಲಿ, ಸಮಥಿಂಗ್ ಇಸ್ ರಾಂಗ್, ಕಂಡು ಹಿಡಿಯಲೇಬೇಕಲ್ಲ. ನಮ್ಮ ನಾಟಕದ ಡೈರೆಕ್ಟರ್ಗೆ ಗಂಡು ಮಗು ಹುಟ್ಟುತ್ತಲ್ವಾ, ಅದನ್ನು ನೀವು ಡೀಪ್ ಇಲ್ಲಿ ನೋಡ್ಬೋದು. ಮಗು ಫೋಟೋನ ತುಂಬ ಮುದ್ದಾಗಿದೆ ಅಲ್ವಾ, ಮಗು ಎಷ್ಟು ಕ್ಯೂಟ್ ಆಗಿದೆ ಸರ್. ಈಗ ಇಲ್ಲಿ ಮೇಷ್ಟ್ರು ಅಥವಾ ಗೋಪಾಲ್ ಅವರು ಅಂತ ಹೇಳ್ಬೋದು, ಇಬ್ಬರು ಒಬ್ಬರೇ ಅಲ್ವಾ, ಅವರು ಕೂಡ ಅಲ್ಲಿ ತೀರಿ ಹೋಗ್ತಾರೆ. ಮೇಷ್ಟ್ರು ನಾಟಕದ ಡೈರೆಕ್ಟರ್ ಜೊತೆ ತುಂಬ ಸಮಯ ಕಳೆದಿರ್ತಾರೆ. ಅವರು ಇಲ್ಲಿ ತೀರಿ ಹೋಗಿ ಮತ್ತೆ ಅಲ್ಲಿ ಮಗುವಾಗಿ ಹುಟ್ಟಿದ್ರು ಅಂತ ಹೇಳ್ಬೋದಾ? ಇದನ್ನೆಲ್ಲ ನಾನು ನಂಬಲ್ಲ. ಅದು ಅಲ್ಲದೆ ಸೈನ್ಸ್ ಫಿಕ್ಷನ್ ಸಿನಿಮಾ ಬೇರೆ, ಆದರೂ ಯಾಕೋ ಅನ್ನಿಸ್ತು ಆ ಥರ, ಅದಕ್ಕೆ ಹೇಳಿದೆ. ನೀನು ಸುಮ್ಮನೆ ಚಿಕ್ಕದನ್ನೆಲ್ಲ ದೊಡ್ಡದು ಮಾಡ್ಕೊಳ್ತೀಯ ಅಪ್ಪು. ಅರಿವು ಅವರು ಒಂದು ಕಡೆ ಭೈರಪ್ಪ ಅವರ ಅನ್ವೇಷಣೆ ಪುಸ್ತಕವನ್ನು ಓದ್ತಕೊಳ್ತಿರ್ತಾರೆ, ಎದುರುಗಡೆ ದೇವಕಿ ಅವರು ಇರ್ತಾರೆ. ಇಲ್ಲಿ ನನಗನ್ಸಿದ್ದೇನೆಂದರೆ ಅರಿವು ಪ್ರೀತಿಯನ್ನು, ಸ್ನೇಹ ಸಂಬಂಧಗಳನ್ನು ಅನ್ವೇಷಿಸ್ತಾ ಇದ್ದಾನೆ ಅನ್ನೋದನ್ನು ಈ ಪುಸ್ತಕದ ಮೂಲಕ ಹೇಳಿದ್ದಾರೆ ಅಂತ ಅನ್ನಿಸ್ತು. ಇನ್ನೊಂದೇನೆಂದರೆ ಗೋಪಾಲ್ ಅವರು ರಾಜ್ಯವಾಣಿ ಅನ್ನೋ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದರ ಲೋಗೋ ಸ್ವಲ್ಪ ಪ್ರಜಾವಾಣಿ ರೀತಿಯೇ ಇದೆ, ಅದರಿಂದ ಇನ್ಸ್ಪೈರ್ ಆಗಿರೋ ಹಾಗೆ ಇದೆ. ಹಾಗೆ ಶ್ರೀನಿಧಿ ಅವರು ಒಂದು ಕಡೆ ಒಂದು ಆರ್ಟಿಕಲ್ಸ್ಗಳನ್ನು ಶೇರ್ ಮಾಡಿದರು, ಅದೇನೆಂದರೆ ಈ ಪತ್ರಿಕೆಗಾಗಿ ಅವರು ಮಾಡಿದ್ದಂತೆ, ಆ ಸಮಯದಲ್ಲಿ ಏನೇನು ಆಗಿತ್ತು ಮುಖ್ಯ ಘಟನೆ ಅದನ್ನೆಲ್ಲ ಇಟ್ಕೊಂಡು ಆರ್ಟಿಕಲನ್ನು ಅವರು ರಚಿಸಿದ್ದಾರೆ. ದೇವೇಗೌಡರು ಪ್ರಧಾನಿಯಾಗಿದ್ದು, ನಮ್ಮೂರ ಮಂದಾರ ಹೂವೆ ಸಿನಿಮಾದ ರಿವ್ಯೂ, ಹಾಗೆ ದ್ರಾವಿಡ್ ಅವರ ಬಗ್ಗೆ, ಶಶಾಂಕ್ ರಿಡಪ್ಷನ್ ಸಿನಿಮಾದ ಬಗ್ಗೆ, ಹೀಗೆ ಇನ್ನೂ ಅನೇಕ ಡೀಟೇಲ್ಸ್ಗಳು. ಸಖತ್ ವರ್ಕ್. ಬ್ಲಿಂಕ್ ಸಿನಿಮಾ ಟೈಮ್ ಟ್ರಾವೆಲ್ ಬಗ್ಗೆ ಇರೋದ್ರಿಂದ ಅದ್ರ ಬಗ್ಗೆ ಹೇಳದೆ ಇದ್ರೆ ಆಗುತ್ತಾ, ಟೈಮ್ ಟ್ರಾವೆಲ್ ಮಾಡೋದು ಸಾಧ್ಯನಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಡೌಟ್ ಬಂದೇ ಬರುತ್ತೆ. ಸೇಮ್ ಅದೇ ಥರ ಡೌಟ್ ಗೋಪಾಲ್ರಿಗೂ ಬರುತ್ತೆ. ಅವರು ಒಂದಿಷ್ಟು ಬುಕ್ ಮತ್ತು ಆರ್ಟಿಕಲ್ಗಳನ್ನು ನೋಡ್ತಾರೆ, ಗಡಿಯಾರದ ಗಡಿಯಾಚೆ ಮತ್ತು ಮಿಸ್ಟ್ರಿ ಆಫ್ ಟೈಮ್, ಹಾಗೆ ಒಂದಿಷ್ಟು ಆರ್ಟಿಕಲ್ಗಳು ಬಿಲ್ ಕಾಪ್ಲ್ಯಾಂಡ್ ಮತ್ತು ಆರ್ನಾಲ್ಡ್ ಅನ್ನೋರ ಬಗ್ಗೆ, ಮತ್ತು ಒಬ್ಬ ಟ್ರೇಡರ್ ಟೈಮ್ ಟ್ರಾವೆಲ್ ಮಾಡಿ ಬಂದು ಇನ್ವೆಸ್ಟ್ ಮಾಡಿದ್ರ ಬಗ್ಗೆ, ನೀರಿನಿಂದ ಟೈಮ್ ಟ್ರಾವೆಲ್ ಮಾಡೋಕ್ಕಾಗುತ್ತಾ ಅನ್ನೋದ್ರ ಬಗ್ಗೆ, ಹಾಗೆ ಇನ್ನೂ ಅನೇಕ ಟೈಮ್ ಟ್ರಾವೆಲ್ ಬಗ್ಗೆ ಪ್ರೂಫ್ ಸಹಿತ ಈ ಪುಸ್ತಕಗಳೆಲ್ಲ ಹೇಳುತ್ತೆ. ಟೈಮ್ ಟ್ರಾವೆಲ್ ಮಾಡ್ಬೋದು, ಹಾಗೆ ಕೆಲವರು ಮಾಡಿದ್ದಾರೆ ಅನ್ನೋದನ್ನು ಈ ಬುಕ್ಗಳೆಲ್ಲ ಹೇಳುತ್ತೆ. ಇರ್ಬೋದು ಎಲ್ಲ ದೇವ್ರ ಲೀಲೆ, ನಮ್ಮಂಥ ಮನುಷ್ಯರಿಗೆ ಹೇಗೆ ಅರ್ಥ ಆಗಬೇಕು ಹೇಳಿ ವೆಂಕಟೇಶ್ವರ.
ಹಾಗೆ ಸಿನಿಮಾದಲ್ಲಿ ವ್ರೇಮಿಯಾ ಅನ್ನೋ ಐಡ್ರಾಪ್ ಮೂಲಕ ಅರಿವು ಟೈಮ್ ಟ್ರಾವೆಲ್ ಮಾಡ್ತಾನೆ. ವ್ರೇಮಿಯಾ ಅಂದರೆ ಟೈಮ್ ಅಂತ ಅರ್ಥ ರಷ್ಯನ್ ಭಾಷೆಯಲ್ಲಿ. ಅದೇ ಹೆಸರಿನ ಒಂದು ನ್ಯೂಸ್ ಪ್ರೋಗ್ರಾಮ್ ಕೂಡ ಟೆಲಿಕಾಸ್ಟ್ ಆಗ್ತಿತ್ತಂತೆ. ಹಾಗೆ ಸೂಟ್ ಕೇಸ್ನಲ್ಲಿ ಒಂದು ಭಾಷೆ ನೀವು ನೋಡ್ಬೋದು, ಅದು ಕಿರ್ಗಿಸ್ ಭಾಷೆ, ಅದು ರಷ್ಯಾದ ಭಾಷೆ. ಹಾಗೆ ಐಡ್ರಾಪ್ನ ನೀವು ಗಮನಿಸಿದ್ರೆ ಅಲ್ಲಿ ಟ್ರಾವೆಲ್ ವಿತ್ ಟೈಮ್, ಪ್ಲೇ ವಿತ್ ಟೈಮ್ ಅಂತ ನೋಡ್ಬೋದು. ಸ್ಕ್ಯಾನ್ ಟು ಸ್ಟಾರ್ಟ್ ಅಂತ ಒಂದು ಕ್ಯೂ ಆರ್ ಕೋಡ್ ಕೂಡ ಇದೆ, ಬಟ್ ಅದು ಸ್ಕ್ಯಾನ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. ಬೇಕಾದರೆ ನೀವು ನೋಡಿ ಒಂದ್ಸಲ. ಮತ್ತು ಇಲ್ಲಿ ಟೈಮ್ ಟ್ರಾವೆಲ್ ಅವ್ನು ಹೇಗೆ ಮಾಡ್ತಾನೆ, ಅದರ ರೂಲ್ಸ್ ಏನು, ಅದೆಲ್ಲ ತುಂಬ ಅರ್ಥ ಆಗೋ ಥರ ಹೇಳಿದ್ದಾರೆ. ನನಗೇನು ತುಂಬ ಇಷ್ಟ ಆಯಿತು. ಕಿಂಗ್ ಸಿನಿಮಾ ಪ್ರೀ ಡೆಸ್ಟಿನೇಷನ್, ಪ್ರೈಮರ್, ಈಡಿಪಸ್, ರಂಗನಾಕಿ ಇವುಗಳಿಂದ ಇನ್ಸ್ಪೈರ್ ಆಗಿದೆ, ತಪ್ಪೇನಿಲ್ಲ, ಅದನ್ನ ಅವರೇ ಹೇಳಿದ್ದಾರೆ. ಆ್ಯಕ್ಚುಲಿ ಇನ್ಸ್ಪಿರೇಷನ್ ಅಂದರೆ ಇದು ಪ್ರೀ ಡೆಸ್ಟಿನೇಷನ್, ಎಲ್ಲ ಅವನೊಬ್ಬನೇ ಅನ್ನೋದು, ಮತ್ತು ಟೈಮ್ ಟ್ರಾವೆಲ್ ಮಾಡೋದು, ಇದನ್ನೆಲ್ಲ ಅದರಿಂದ ಇನ್ಸ್ಪೈರ್ ಆಗಿದ್ದಾರೆ. ಹಾಗೆ ರಂಗನಾಯಕಿ ಚಿತ್ರದಿಂದ ಕೂಡ ಒಂದಿಷ್ಟು ವಿಷಯಗಳನ್ನು ತಗೊಂಡಿದ್ದಾರೆ. ಅಲ್ಲಿ ತನಗೆ ಗೊತ್ತಿಲ್ಲದೆ ತನ್ನ ತಾಯಿಯನ್ನು ಮಗ ಪ್ರೀತಿಸ್ತಾನೆ, ಇಲ್ಲೂ ಕೂಡ ಅದೇ ಥರದ ಪ್ರೀತಿ ಬಟ್ ಬೇರೆ ರೀತಿ, ಆದರೆ ಎರಡೂ ಕೂಡ ನಿಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ. ಹಾಗೆ ಈಡಿಪಸ್ ನಾಟಕ ಕೂಡ, ಈಡಿಪಸ್ ಒಬ್ಬ ದುರಂತ ನಾಯಕನ ಕತೆ. ತನಗೆ ಗೊತ್ತಿಲ್ಲದೆ ತನ್ನ ತಂದೆಯನ್ನು ಕೊಂದು ತನ್ನ ತಾಯಿಯನ್ನು ಮದುವೆ ಆಗ್ತಾನೆ. ಇಲ್ಲಿ ಕೂಡ ಹಾಗೆ, ತಾನೇ ತನಗೆ ತಂದೆ ಅವನು ಕೊಲ್ತಾನೆ, ತನ್ನ ತಾಯಿಯನ್ನು ಮದುವೆ ಆಗ್ತಾನೆ. ಯಪ್ಪ, ಈಡಿಪಸ್ಗೆ ಹೆಂಗೆ ಲಿಂಕ್ ಮಾಡಿದಾರಲ್ವಾ. ಮತ್ತು ಅವರು ತಂಡವಾಗಿ ಮಾಡ್ತಿರುವಂಥ ನಾಟಕ ಕೂಡ ಅದೇ, ದೊರೆ ಈಡಿಪಸ್. ಮಹಾಭಾರತಕ್ಕೂ ಸ್ವಲ್ಪ ಸಂಬಂಧ ಇದೆ. ಕೃಷ್ಣನ ತಾಯಿ ದೇವಕಿ, ಆದರೆ ಸಾಕಿದ್ದು, ಪ್ರೀತಿ ಕೊಟ್ಟಿದ್ದು, ಸಲಹಿದ್ದು ಯಶೋಧೆ. ಇಲ್ಲೂ ಹಾಗೆ, ಅಪೂರ್ವ ಯಶೋಧೆನ ತನ್ನ ತಾಯಿ ಅಂತ ಅಂದ್ಕೊಂಡಿರ್ತಾನೆ, ಆದರೆ ಹೆತ್ತ ತಾಯಿ ದೇವಕಿಯಾಗಿರ್ತಾಳೆ. ಹೆಸರನ್ನು ಚೆನ್ನಾಗಿಟ್ಟಿದ್ದಾರೆ, ಆದರೆ ಅಪೂರ್ವನ ಹೆಸರು ಯಾಕೆ ಕೃಷ್ಣ ಅಂತ ಇಟ್ಟಿಲ್ಲ ಅಂತ ಅನ್ನಿಸ್ತು. ಫುಲ್ ಹೆಸರನ್ನು ನೀವು ಒಂದು ಕಡೆ ನೋಡಿದ್ರೆ ಅಪೂರ್ವ ಕೃಷ್ಣ ಅಂತ ಇದೆ. ವಾ ವಾ ರೇ ವಾ. ಶಕುಂತಲ ಕಥೆಗೂ ಹಾಗೂ ಬ್ಲಿಂಕ್ಗೂ ಸಂಬಂಧ ಇದೆ. ಶಕುಂತಲ ಕಥೆ ಗೊತ್ತಲ್ಲ, ದುಷ್ಯಂತ ರಾಜ ಶಕುಂತಲೆಯನ್ನು ಗಂಧರ್ವ ವಿವಾಹ ಆಗ್ತಾನೆ, ಹಾಗೆ ಉಂಗುರ ಕೊಡ್ತಾನೆ, ಆದರೆ ಶಾಪದಿಂದ ಅವಳನ್ನು ಮರೆತು ಬಿಡ್ತಾನೆ. ಕೊನೆಗೆ ಅದೇ ಉಂಗುರದಿಂದ ಅವರಿಬ್ಬರು ಒಂದಾಗ್ತಾರೆ. ಇಲ್ಲೂ ಕೂಡ ಅರಿವು ಕಲ್ಲಪ್ಪನ ಮಗಳನ್ನು ಉಳಿಸ್ತಾನೆ, ಅವಳಿಗೆ ಅರಿವಿನ ಟೈಮ್ ಟ್ರಾವೆಲ್ನ ಆ ಉಂಗುರ ಸಿಗುತ್ತೆ. ಅವಳನ್ನು ಸ್ವಲ್ಪ ಶಾಕುಂತಲೆಗೆ ಹೋಲಿಸಿದ್ದಾರೆ, ಅದಕ್ಕೆ ಅವಳು ಬಸ್ ಸ್ಟ್ಯಾಂಡಲ್ಲಿ ಕುಳಿತುಕೊಂಡಿದ್ದಾಗ ಶಾಕುಂತಲೆ ಅಂತ ಪೋಸ್ಟಲ್ಲಿ ಬರೆದಿರೋದನ್ನು ನೀವು ನೋಡ್ಬೋದು. ಮತ್ತೆ ಅದೇ ಉಂಗುರನ ಅವನ ಮಗಳು, ನಮ್ಮ ಸಪ್ಪೆ, ಅಪೂರ್ವಂಗೆ ಕೊಡೋಕೆ ಹೋಗ್ತಾಳಲ್ಲ, ಆವಾಗ ನೀವು ಶಾಕುಂತಲೆ ಅಂತ ಬರ್ಕೊಂಡಿರೋ ಇನ್ನೊಂದು ಪೋಸ್ಟರ್ನ ಕೂಡ ಗಮನಿಸಬಹುದು. ಆಹಾ, ಎಕ್ಸಲೆಂಟ್, ಬ್ಯೂಟಿಫುಲ್. ಮೊದಲ ಬಾರಿ ಮೂವಿನ ನೋಡಿದಾಗ ಕ್ಲೈಮ್ಯಾಕ್ಸ್ ನನಗೆ ನಿಜವಾಗ್ಲೂ ಅರ್ಥ ಆಗಿರಲಿಲ್ಲ. ಈಗ ಅರ್ಥ ಆಗಿರೋದು ಸರಿನೋ ತಪ್ಪೋ ಅದು ಗೊತ್ತಿಲ್ಲ, ಆದರೂ ಹೇಳ್ತಾ ಇದ್ದೀನಿ. ಅಪೂರ್ವ ಒಂದು ಲೂಪಲ್ಲಿದ್ದಾನೆ, ಅಪೂರ್ವ ಅರಿವು ಆಗ್ತಾನೆ, ಅರಿವು ಸ್ನೇಹ ಪ್ರೀತಿನ ಆರಿಸ್ಕೊಂಡು ಟೈಮ್ ಟ್ರಾವೆಲ್ ಮಾಡಿ ದೇವಕಿನ ಮೀಟ್ ಆಗಿ ಮದುವೆ ಆಗ್ತಾನೆ, ಮತ್ತೆ ಅಪೂರ್ವನೇ ಹುಡ್ತಾನೆ. ಈ ಲೂಪ್ ಸರಿಯಾಗಬೇಕಾದ್ರೆ ಬೇರೆ ಯಾವ ದಾರಿ ಇಲ್ಲ. ಅಪೂರ್ವ ಅರಿವನ್ನು ಕೊಲ್ತಾನೆ, ತನ್ನನ್ನೇ ತಾನೇ ಸಾಯಿಸ್ಕೊಳ್ತಾನೆ, ಈಗ ಅವನು ಅರಿವಾಗಿ ಬದಲಾಗಲ್ಲ, ಗೋಪಾಲರನ್ನ ಮೀಟ್ ಆಗಲ್ಲ, ದೇವಕಿಗೆ ಮದುವೆ ಆಗಲ್ಲ, ಅಪೂರ್ವ ಹುಟ್ಟಲ್ಲ, ಕಲ್ಲಯ್ಯನ ಮಗಳು ಕೂಡ ಸಾಯ್ತಾಳೆ, ಯಾಕಂದರೆ ಅರಿವು ತಾನೇ ಅವಳನ್ನ ಕಾಪಾಡೋದು, ಸಪ್ಪೇನೂ ಹುಟ್ಟಲ್ಲ. ಸೊ ಇಲ್ಲಿ ಅಪೂರ್ವನೂ ಹುಟ್ಟಲ್ಲ, ಸ್ವಪ್ನನೂ ಇರಲ್ಲ. ಅದಕ್ಕೆ ಕೊನೆಯದಾಗಿ ನಾಟಕದ ಎಲ್ಲ ಸದಸ್ಯರು ತಮ್ಮ ತಮ್ಮ ಪಾತ್ರಗಳನ್ನು ಹೇಳುವಾಗ ಅಲ್ಲಿ ಅಪೂರ್ವ ಸಪ್ಪೆ ಇರಲ್ಲ, ಇಬ್ಬರು ಕೈ ಹಿಡಿದು ಎಲ್ಲೋ ಹೋಗ್ತಾರೆ. ಬದುಕಿನ ನಾಟಕದಲ್ಲಿ ನಮ್ಮ ಪಾತ್ರ ಮುಗೀತು ಅನ್ನೋದನ್ನು ಆರ್ಟಿಸ್ಟಿಕ್ ಆಗಿ ಇಲ್ಲಿ ಹೇಳಿರ್ಬೋದು ಅಂತ ಅನ್ಕೋತೀನಿ. ಮೂವಿಲಿ ಇನ್ನೂ ಸಿಕ್ಕಪಟ್ಟೆ ಡೀಟೇಲ್ಸ್ ಇದೆ, ಆದರೆ ನನಗೆ ಸಿಕ್ಕಂಥ ಡೀಟೇಲ್ಗಳನ್ನು ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ವಿಡಿಯೋ ಮುಗ್ದಿಲ್ಲ, ಇನ್ನೊಂದು ಸ್ವಲ್ಪ ಶ್ರೀನಿಧಿ ಅವರನ್ನು ಹೊಗಳೋ ಪ್ರೋಗ್ರಾಮ್ ಇದೆ. ಅವರ ಯೂಟ್ಯೂಬ್ ವೀಡಿಯೋಗಳನ್ನು ನಾನು ಮೊದಲು ನೋಡಿದ್ದೆ. ಬಹಳ ಸಿನಿಮಾ ಜ್ಞಾನ ಇರೋರು, ಹಾಗೆ ರಂಗಭೂಮಿ ಹಿನ್ನೆಲೆಯವರು, ಮೊದಲ ಸಿನಿಮಾನ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅವರ ಮುಂದಿನ ಪ್ರಾಜೆಕ್ಟ್ಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದಿಷ್ಟು ವೀಡಿಯೋ. ಪೂರ್ತಿ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹೋಗ್ಬಿಟ್ಟು ಬರ್ತೀನಿ. ನಮಸ್ಕಾರ.